ರಾಜ್ಯ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಪ್ರತಿ ವರ್ಷ ಹೊರತರುವಂತ ಮಾರ್ಗಸೂಚಿ ನಾನು ಮೊನ್ನೆ ದಿವಸ ಮಾಧ್ಯಮದ ಮಿತ್ರರೊಂದಿಗೆ ಮಾತಾಡುವಂತ ಸಂದರ್ಭದಲ್ಲಿ ಪದವಿ ಪೂರ್ವ ಇಲಾಖೆಯ ಮಾರ್ಗಸೂಚಿ ಅನ್ವಯ ಪದವಿ ಪೂರ್ವ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಕಡ್ಡಾಯ ಇಲ್ಲ ಅಂತ ಹೇಳಿ ನಾನು ಹೇಳಿ ಅದಕ್ಕೆ ದಾಖಲಾತಿಗಳನ್ನು ಕೂಡ ನಾನು ಕೊಟ್ಟಿದ್ದೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಏಕಾಏಕಿಯಾಗಿ ಒಂದು ಆದೇಶನ ಹೊರಡಿಸಿದ್ದಾರೆ ನಿರ್ದೇಶಕರು ಪದವಿ ಪೂರ್ವ ಇಲಾಖೆ ಇದು ಕಾನೂನು ಬಾಹಿರವಾದಂತ ಆದೇಶ ಅಂತ ಹೇಳುವಂತ ಕಾರಣಕ್ಕೆ ಅವರನ್ನ ವರ್ಗಾವಣೆ ಕೂಡ ಮಾಡಿದ್ದಾರೆ ಈಗ 14ನೇ ತಾರೀಕಿನಿಂದ ಅಸೆಂಬ್ಲಿನೂ ಪ್ರಾರಂಭ ಆಗುತ್ತೆ ನಾನು ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಕೂಡ ನಾನು ಮಾಡ್ತೀನಿ ಈ ಮಧ್ಯೆ ಹಿಜಾಬ್ ಕುರಿತಂತ ವಿಚಾರ ಈಗಾಗಲೇ ನ್ಯಾಯಾಲಯದ ಮುಂದೆ ಇದೆ ನಾಳೆ ನ್ಯಾಯಾಲಯದಲ್ಲಿ ಏನು ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಮದ್ರಾಸ್ ಹೈಕೋರ್ಟ್ ಮತ್ತು ಬಾಂಬೆ ಹೈಕೋರ್ಟ್ ಹಿಜಾಬ್ ಹಾಕುವಂತದ್ದು ಯಾವುದೇ ಅಡಚಣೆಗೆ ಒಳಪಡದ ಇದರಿಂದ ಯಾವುದೇ ರೀತಿಯ ಅಡೆತಡೆಗಳು ಇರಬಾರದು ಅನ್ನೋದನ್ನ ಅವರು ಈಗಾಗಲೇ ಆದೇಶ ಮಾಡಿರುವಂತ ಪ್ರತಿಗಳು ಕೂಡ ನಮ್ಮ ಬಳಿ ಇದೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಇರುವಂತ ಪ್ರಕರಣ ನಾಳೆ ಅದರಿಂದ ಬರುವಂತ ತೀರ್ಪು ಏನು ಅನ್ನೋದನ್ನ ಕಾದು ನೋಡಬೇಕು ಕಂಪಲ್ಸರಿ ಮಾಡಿಲ್ಲ ಅಂತ ಹೇಳಿ ಆದ್ರೆ ನಾಗೇಶ್ವರ ಸ್ಪಷ್ಟವಾಗಿ ಹೇಳ್ತಾರೆ ಇರ್ತಕ್ಕಂತ 11ನೇ ಕಲಂನಲ್ಲಿ ಸಮವಸ್ತ್ರಕ್ಕೆ ಅವಕಾಶ ಇದೆ ಅದು ಹಿಂದೆ ಕಾಂಗ್ರೆಸ್ ಮಾಡಿರತಕ್ಕಂತ ಕಾನೂನು ಅಂತಾನೆ ಹೇಳ್ತಾರೆ ನಿಮ್ಮದನ್ನ ನಂಬೋದ ಅವ್ರ ಮಾತು ನಂಬೋದಾ ಕಣ್ಣಿ ಮಾರ್ಗಸೂಚಿ ನಿಮ್ಮ ಕೈನಲ್ಲಿ ಇದೆ ಅದರಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ 24ನೇ ಪುಟದಲ್ಲಿ ಇರುವಂತದ್ದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಕಡ್ಡಾಯ ಇಲ್ಲ ಆಡಳಿತ ಮಂಡಳಿಗಳು ಪ್ರಾಂಶುಪಾಲರುಗಳು ಒಂದು ವೇಳೆ ಅದನ್ನ ಕಡ್ಡಾಯಗೊಳಿಸಿದ್ದಲ್ಲಿ ಇದು ಕಾನೂನು ಬಾಹಿರವಾಗಿರುತ್ತದೆ ಇದನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣಿಸಲಾಗುವುದು ಅನ್ನೋದನ್ನ ಬರೆದಿದ್ದಾರೆ ಸೋ ಇದನ್ನ ನಾನು ಇಲ್ಲಿ ಚರ್ಚೆ ಮಾಡೋದು ಬೇಡ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಸಲಹೆ ಕೂಡ ನಾನು ಕೊಟ್ಟಿದ್ದೆ ನೀವು ಒಂದು ಸಭೆ ಕರೀರಿ ಸಭೆಯಲ್ಲಿ ಯಾರ್ಯಾರನ್ನ ಕರೀಬೇಕು ಅನ್ನೋದು ಕರೀರಿ ಈ ರಾಜ್ಯದಲ್ಲಿ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿರುವಂತ ನನ್ನನ್ನು ಕೂಡ ಆಹ್ವಾನ ಮಾಡಿ ಇದನ್ನ ಒಂದು ಇತ್ಯರ್ಥ ಮಾಡುವಂತ ನಿಟ್ಟಿನಲ್ಲಿ ಮಾಡೋಣ ನೋಡಿ ಒಟ್ಟಾರೆ ವಿದ್ಯಾರ್ಥಿ ದಶೆಯಲ್ಲಿ ಜಾತಿ ವ್ಯವಸ್ಥೆ ಇಷ್ಟು ದಟ್ಟವಾಗಿ ನಾವು ಮಕ್ಕಳಲ್ಲಿ ತರುವಂಥದ್ದು ಎಷ್ಟು ಸರಿ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕು ಸೋ ಇದನ್ನು ನಾನು ಒಂದಲ್ಲ ಸಾರಿ ಸರಿ ಹೇಳ್ತೇನೆ ಈ ಎಲ್ಲ ಬೆಳವಣಿಗೆಗಳು ರಾಜಕೀಯ ದುರುದ್ದೇಶದಿಂದನೇ ಇದಾಗ್ತಾ ಇರುವಂಥದ್ದು ಚುನಾವಣೆಗಳು ಬರ್ತಾ ಇರೋದ್ರಿಂದ ಇಷ್ಟೆಲ್ಲ ಮಾಡ್ತಾ ಇರುವಂಥದ್ದು ಬೇರೆ ಯಾವುದೇ ಅಭಿವೃದ್ಧಿ ಕೆಲಸ ಆಗಿರ್ಬೋದು ಮತ್ತೊಂದಾಗಿರ್ಬೋದು ರಾಜ್ಯದ ಹಿತ ಕಾಪಾಡುವಂಥದ್ರಲ್ಲಿ ಈ ಸರ್ಕಾರ ವಿಫಲವನ್ನು ಕಂಡಿದೆ ಆ ಕಾರಣದಿಂದ ನಾನು ಹೇಳ್ತಾ ಇರುವಂಥದ್ದು ಎಲ್ಲವೂ ರಾಜಕೀಯ ಮತ್ತು ವೋಟ್ ಬ್ಯಾಂಕ್ಗಾಗಿ ಇದೆಲ್ಲ ಮಾಡ್ತಾ ಇರುವಂಥದ್ದು ಅಂತ ಬಹಳ ಸ್ಪಷ್ಟವಾಗಿ ಮುಸ್ಲಿಂ ರಾಷ್ಟ್ರಗಳಲ್ಲೂ ಕೂಡ ಹಿಜಾಬ್ ಅನ್ನು ನಿಷೇಧ ಮಾಡಲಾಗಿದೆ ಆದರೆ ವಿದ್ಯಾರ್ಥಿನಿಯರಿಗೆ ರಾಜಕೀಯ ಪ್ರಚೋದನೆ ಸಿಗ್ತಾ ಇದೆ ಹೀಗಾಗಿ ಅವರು ಧರಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ನೋಡಿ ಯಾರು ಏನು ಹೇಳ್ತಾರೋ ಏನು ಇಲ್ವೋ ಬೇಡ ವಿಚಾರ ನಮ್ಮ ಮುಂದೆ ಏನಿದೆ ಅದಕ್ಕೆ ಸೀಮಿತವಾಗಿ ನಾವು ಒಂದು ತೀರ್ಮಾನ ತಗೋಬೇಕು ನಾನು ತಗೊಳ್ಳುವಂಥ ತೀರ್ಮಾನ ಅದು ಜಾರಿಗೊಳಿಸೋಕೆ ಕಷ್ಟ ರಾಜ್ಯ ಸರ್ಕಾರ ನಮ್ಮನ್ನೆಲ್ಲ ಕರೆದು ಅದನ್ನು ಒಂದು ಸಮಾಲೋಚನೆ ಮಾಡಿ ಏನೇ ತೀರ್ಮಾನ ಕೊಟ್ಟರು ಅದನ್ನು ನಾವು ಒಪ್ಪಿಕೊಳ್ಳುವಂಥ ಸ್ಥಿತಿಗೆ ಬರ್ಬೋದು ಮತ್ತು ಏಕಾಏಕಿಯಾಗಿ ಏಕಪಕ್ಷೀಯವಾಗಿದ್ದಂತಹ ತೀರ್ಮಾನಗಳು ಇದು ರಾಜ್ಯದ ಹಿತ ಕಾಪಾಡುವಂಥದ್ರಲ್ಲಿ ಸರಿಯಲ್ಲ ಇದು ಇದನ್ನು ನಾವು ಕುಂತು ಮುಂದಿನ ಪೀಳಿ ಹೇಗಿರಬೇಕು ನಾವು ತಗೊಳ್ಳುವಂಥ ನಿರ್ಣಯಗಳು ಇದರಿಂದ ವಿದ್ಯೆ ಕಲಿಯುವಂತಹ ಸಂಸ್ಥೆಗಳಲ್ಲಿ ಜಾತಿ ವ್ಯವಸ್ಥೆ ಬಂದ್ಬಿಟ್ರೆ ನಾಳೆ ಎಲ್ಲಿಗೆ ನಾವು ಹೋಗಿ ತಲುಪ್ತೀವಿ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ ಇದು ಖಂಡಿತವಾಗಿ ಕಾನೂನು ಬಾಹಿರವಾದದ್ದು
ಯಾಕಂದ್ರೆ ಮಾರ್ಗಸೂಚಿ ಅನ್ವಯ ಈತ ಕಾನೂನು ತಿದ್ದುಪಡಿ ಮಾಡುವಂತದ್ದು ಅವಕಾಶ ಇದೆ. ತಿದ್ದುಪಡಿ ಮಾಡಬೇಕಾದ್ರೂ ಈಗ ವ್ಯವಸ್ಥೆ ಎಲ್ಲೋ ಒಂದು ವಿಚಾರ ಅತ್ತಿ ಉರಿಯುವಂತ ಸಂದರ್ಭದಲ್ಲಿ ಸಮಾಧಾನ ಮಾಡೋದು ಬಿಟ್ಟು ಅದನ್ನ ಒಂದು ಸೂಕ್ಷ್ಮತೆನ ನೋಡಿ ನಾವು ತೀರ್ಮಾನ ತಗೊಳ್ಳೋದು ಬಿಟ್ಟು ಏಕಪಕ್ಷೀಯವಾದಂತ ನಿರ್ಣಯಗಳು ಸರಿಯಲ್ಲ. ಸರ್, ಇವತ್ತು ಹಿಜಾಬ್ ಹಾಕಿ ಹೋದಂತಹ ಬಾಲಕಿಯರನ್ನ ಪ್ರತ್ಯೇಕವಾದಂತಹ ಕೊಠಡಿಯಲ್ಲಿ ಕೂರಿಸಿ ಪಾಠ ಮಾಡದೆ ಕೂರಿಸಿದ್ದಾರೆ. ಈ ವಿಚಾರದ ಬಗ್ಗೆ ನೋಡಿ, ನಾಳೆ ನ್ಯಾಯಾಲಯದಲ್ಲಿ ಬರ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ವಿವರಣೆಯಾಗಿ ನಾನು ಮಾತಾಡುವಂಥದ್ದು ಸರಿಯಲ್ಲ. ನಾಳೆ ನ್ಯಾಯಾಲಯದಲ್ಲಿ ಏನು ಬರುತ್ತೆ ಅದನ್ನು ನೋಡೋಣ. ಸರ್, ಸರ್ ಅಷ್ಟೇ ಇರೋಂಥದ್ದು, ಇವತ್ತು ಆ ಒಂದು ಹಿಜಾಬ್ ಹಾಕಿ ಹೋದವರು ಅವರಿಗೆ ತರಗತಿಗೆ ಅವಕಾಶ ಕೊಟ್ಟಿಲ್ಲ ಅದ್ರ ಬಗ್ಗೆ? ಇಲ್ಲಲ್ಲ ನೋಡಿ, ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ, ಸಮವಸ್ತ್ರ ಕಡ್ಡಾಯ ಇಲ್ಲದೆ ಇರೋದ್ರಿಂದ ಇಂಥ ಅಡೆತಡೆಗಳು ಮಾಡುವಂಥದ್ದು ಸರಿಯಲ್ಲ ಅಂತ. ಇದನ್ನು ಮುಂದಿನ ವಾರದಿಂದ ಇವತ್ತೇನು ಅಸೆಂಬ್ಲಿ ಶುರು ಆಗುತ್ತೆ ಅಲ್ಲಿ ನಾವು ಈ ವಿಚಾರವಾಗಿ ಸುದೀರ್ಘವಾಗಿ ಚರ್ಚೆ ಮಾಡೋಕ್ಕೂ ಮುಂದಾಗ್ತೇವೆ. ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ನಾನು ಸಲಹೆ ಮಾಡ್ತೇನೆ, ಒಂದು ಸಭೆ ಕರೀರಿ, ಸಭೆ ಕರೆದು ಅದನ್ನು ಸಾಧಕ ಬಾಧಕಗಳನ್ನ ಮಾತಾಡಿ ಅದಕ್ಕೆ ಏನು ನಿರ್ಣಯ ತಗೋಬೇಕು ತಗೊಳ್ಳೋಣ. ಕಾನೂನು ಬಾಹಿರವಾದಂತಹ ವಿಚಾರಗಳನ್ನ ನೀವು ಇಟ್ಕೊಂಡು ನೀನು ಅರ್ಥಂಗೆ ಮಾಡು, ನಾನು ಮಾಡಿದ್ರೆ ಮಾಡ್ತೀನಿ ಅಂತ ಹೇಳಿದಾಗ ಅದು ಇದು ಸರಿಯಾದಂಥ ಪರಿಹಾರ ಅಲ್ಲ. ಸರ್, ನಿನ್ನೆ ಎಂ ಪಿ ಅವರು ಕೂಡ ಮಾತನಾಡಿದ್ದಾರೆ, ನಿಮ್ಮ ಪೂರ್ವಜರು ಕೂಡ, ನಿಮ್ಮ ತಾತ ಮುತ್ತಾತರು ಕೂಡ ಹಿಂದೂಗಳಾಗಿದ್ದವರು, ನೀವು ಆಮೇಲೆ ಕನ್ವರ್ಟ್ ಆದ್ರಿ ಮುಸ್ಲಿಮ್ಗೆ, ಹಾಗಾಗಿ ನಮ್ಮ ತಾತರದೇ ಈ ದೇಶ. ಈಗ ಪ್ರತಾಪ್ ಸಿಂಹ ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನ ಅವ್ರಿಗೆ ಮನಸ್ಥಿತಿಯನ್ನು ಸಮತೋಲನಗಳನ್ನ ಕಳ್ಕೊಂಡ್ಯಾರ ಅವರು. ಆಯಿತು, ನಮ್ಮ ಪೂರ್ವಜರು ಯಾರಿದ್ರು ಅನ್ನೋದು ಅವ್ರಿಗೆ ಗೊತ್ತಿದೆ, ನಾವು ಮತಾಂತರ ಪಕ್ಷ ಇದು ಮತಾಂತರ ಆಗಿದ್ದೀವಿ ಅಂತ ಹೇಳಿದ್ರೆ ಪ್ರತಾಪ್ ಸಿಂಹ ಅವ್ರಿಗೂ ಆಹ್ವಾನ ಕೊಡ್ತೇನೆ ಮತಾಂತರ ಆಗಲಿ ಅಂತ. ಸರಿ, ಜೊತೆಗೆ ಕಾಂಗ್ರೆಸ್ ಅವ್ರ ಬೆಳವಣಿಗೆ ಆಗಿದೆ, ನಿಮ್ಮನ್ನು ಬೆಂಬಲಿಸಿದಂಥವ್ರು ಹಿಂದೆ ಕೂಡ ಅವರು ವಿಚಾರಣೆ ಮಾಡಿದ್ರು, ಈಗ ಅವ್ರನ್ನ ಸಂಪೂರ್ಣ ತೆಗೆದಾಕಲಾಗಿದೆ ಪಕ್ಷದಿಂದ 6 ವರ್ಷ ವಿಚಾರಣೆ. ಇದೇನಾಗುತ್ತೆ, ಪಕ್ಷದ ತೀರ್ಮಾನಗಳು ಯಾವ ನಿಟ್ಟಿನಲ್ಲಿ ಯಾವ ಹಂತದಲ್ಲಿ ತಗೊಂಡಿದ್ದಾರೆ ಅನ್ನೋದನ್ನು ನಾನು ನೋಡಬೇಕಾಗುತ್ತೆ. ಸಿ ಎಂ ಇಬ್ರಾಹಿಂ ಅವ್ರನ್ನ ಬೆಂಬಲಿಸೋದು ಒಂದೇ ಕಾರಣಕ್ಕಾಗಿ ಕ್ರಮ ತಗೊಂಡಿದ್ದಾರೆ ಅನ್ನೋದು ಇಲ್ಲ ಅಲ್ಲಿ. ಇದು ಕಳೆದ ವರ್ಷ ಮೇಯರ್ ಚುನಾವಣೆಯಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂಥದ್ದು. ನಾನು ಅಧ್ಯಕ್ಷರ ಗಮನಕ್ಕೆ ತರ್ತೇನೆ. ಇವತ್ತು ಈ ಹಂತದಲ್ಲಿ ಪಕ್ಷವನ್ನು ಕಟ್ಟುವಂಥದ್ದಕ್ಕೆ ನಾವೆಲ್ಲ ಮುಂದಾಗಬೇಕಾಗಿರುವಂಥದ್ದು. ಈ ರೀತಿಯಲ್ಲಿ ನಾವು ಕ್ರಮ ತಗೊಳ್ಳುವಂಥದ್ದು ಅಥವಾ ವಿನಾಕಾರಣ ನಾವು ಪಕ್ಷದ ಕಾರ್ಯಕರ್ತರನ್ನು ನಿಷ್ಠೆಯಿಂದ ಇರುವಂಥವ್ರಿಗೆ ನಾವು ದೂರ ಮಾಡ್ತಾ ಹೋದರೆ ಇದಕ್ಕೆ ಕೊನೆ ಇಲ್ಲ. ಕೇವಲ 6 ತಿಂಗಳಿಗಷ್ಟೇ ಅಮಾನತ್ತು ಆದೇಶ ಆಗಿರೋದು ಅಂತ ನೀವು ಹೇಳಿದ್ರಿ, ನೀವು ಹೇಳಿಕೆ ಕೊಟ್ಟಂತ ಮಾರನೇ ದಿನನೇ ಇಂಥದ್ದೊಂದು ಆದೇಶ ಹೊರಬೀಳುತ್ತೆ, ಏನು ಸಂದೇಶ? ಇಲ್ಲ, ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನ ಮತ್ತು ಸಿ ಎಲ್ ಪಿ ನಾಯಕರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ಇದನ್ನು ಇತ್ಯರ್ಥಗೊಳಿಸುವಂಥದ್ದಕ್ಕೆ ನಂದು. ಸರ್, ಎನ್ಆರ್ ಕ್ಷೇತ್ರದಲ್ಲಿ ರಾಜ್ಯದ ಪ್ರಶ್ನೆ ಇರುವಂಥದ್ದು, ರಾಜ್ಯದಲ್ಲಿ ಈ ರೀತಿ ಪಕ್ಷಕ್ಕೆ ಮುಜುಗರ ತಂದು ಅಧ್ಯಕ್ಷರ ಮುಜುಗರ ಕೊಟ್ಟವರಿಗೆ ನೋಟಿಸ್ ಕೊಟ್ಟು ಕಾರಣ ಕೇಳ್ತಾರೆ, ಇಲ್ಲಿ ಏಕಾಏಕಿ ಅಮಾನತ್ತಾಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಆಗ್ತಾ ಇದೆ KPCC. ಇಲ್ಲ, ಇದೇನಾಗುತ್ತೆ ಅಂದರೆ ಮಾಹಿತಿಯ ಕೊರತೆ ಇರೋದ್ರಿಂದ ಯಾರ್ಯಾರು ಏನೇನು ತೀರ್ಮಾನಗಳು ತೊಗೊಂಡ್ಯಾರ ಗೊತ್ತಿಲ್ಲ. ನಾನು ಪ್ರತ್ಯೇಕವಾಗಿ ಮಾತಾಡಿ ಇದನ್ನು ಇತ್ಯರ್ಥ. ಎನ್ಆರ್ ಕ್ಷೇತ್ರದಲ್ಲಿ ತನ್ವೀರ್ ಸೇಠ್ ಬೆಂಬಲಿಗರ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಹೇಳಿ ಸರ್, ಯಾಕಂದ್ರೆ ಮೇಯರ್ ಚುನಾವಣಾ ಸಂದರ್ಭದಲ್ಲಿ ಸದಸ್ಯತ್ವವನ್ನು ಅಥವಾ ಮೆಂಬರ್ಗಳನ್ನು ಮಾಡೋ ವಿಚಾರದಲ್ಲಿ ಇರ್ಬೋದು ಅಥವಾ ಈ ರೀತಿಯಾದಂಥ ವಿಚಾರದಲ್ಲಿ ಇರ್ಬೋದು, ಪಕ್ಷ ಸಂಘಟನೆ ವಿಚಾರದಲ್ಲೂ ಕೂಡ ತನ್ವೀರ್ ಸೇಠ್ ಬೆಂಬಲಿಗರು ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಕೆಲವರು. ನೋಡಿ, ಫಲ ಕೊಡುವಂಥ ಮರಕ್ಕೆ ಕಲ್ಯಸಿಯವರು, ಈಗ ಫಲ ಕೊಡೋರ್ಗೇನೆ ಕಲ್ಯಸಿತಾ ಇರುವಂಥದ್ದು, ಹಾಗಾಗಿ ಇದನ್ನ ಮನವರಿಕೆ ಮಾಡ್ಕೊಡುವಂತ ಪ್ರಯತ್ನ ನಾನು ಮಾಡ್ತೀನಿ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ನಮ್ಮ ಶಾಸಕರನ್ನ ನಮ್ಮ ತನ್ವೀರ್ ಸೇಠ್ ಸಾಹೇಬರು ಇಕ್ಕಟ್ಟಿನ ಸ್ಥಿತಿಯಲ್ಲಿ ಇದ್ದಾರೆ, ಅವ್ರ ಧ್ವನಿನ ಅಡಗಿಸೋದಕ್ಕೆ ಈ ರೀತಿಯಾದಂತ ಒಂದು ಬೆಂಬಲಿಗರನ್ನ ಉಚ್ಚಾರಣೆ ಮಾಡ್ತಿದ್ದಾರೆ ಅಂತ. ಇಲ್ಲ, ಯಾವ ಶಕ್ತಿನೂ ಆ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ನಿಜ, ನನ್ನ ಪರಾನು ನಿಂತಿದ ಜನ ನನ್ನ ವಿರುದ್ಧವಾಗಿದ್ದಾರೆ, ಅದಂತೂ ಸಹಜವಾಗಿ ರಾಜಕೀಯವಾಗಿ ನಡೆಯುತ್ತೆ. ಶಾಹಿದ್ ವಿಚಾರದಲ್ಲಿ ಮತ್ತು ಪಕ್ಷದ ಸಂಘಟನೆಯ ವಿಚಾರದಲ್ಲಿ ಅಧ್ಯಕ್ಷರನ್ನ ಮತ್ತು ಸಿ ಎಲ್ ಪಿ ನಾಯಕರನ್ನ ಮನವೊಲಿಕೆ ಮಾಡುವಂಥದ್ದಕ್ಕೆ, ಸತ್ಯ ಸಂಗತಿಗಳನ್ನ ಇಡುವಂಥದ್ದಕ್ಕೆ ನಾನು ಪ್ರಯತ್ನ. ಓಕೆ.